ಹಾಯ್ ಫ್ರೆಂಡ್ಸ್, ಎಂಚ ಎಲ್ಲರೂ ಮಾಡ್ತಿರಲ್ಲ, ಹೇಗಿದ್ದೀರಿ ಎಲ್ಲರೂ? ಇವತ್ತೆಂತ ಗೊತ್ತುಂಟಾ, ಇವತ್ತೊಂದು ಗಡ್ಬಡ್ ಐಸ್ ಕ್ರೀಮ್ ಮಾಡ್ತಿದ್ದೇವೆ. ನಮ್ಮೂರಲ್ಲಿ ಫೇಮಸ್ ಅಂತೆಲ್ಲ ಹೇಳ್ಬೋದು. ಅದು ಯಾಕೆ ಮಾಡೋದು ಅಂತ ಹೇಳಿದರೆ, ಒಬ್ಬರು ರಿಕ್ವೆಸ್ಟ್ ಮಾಡಿದರು. ಅವರಿಗೆ 119 ವರ್ಷ ಅಂತ ಅಜ್ಜಿಗೆ. ಆ ಅಜ್ಜಿಯ ಮಗ ರಿಕ್ವೆಸ್ಟ್ ಮಾಡಿದರು ಒಮ್ಮೆ ಅವರಿಗೆ ಹೇಳಿಕೊಡಿ ಅಂತೇಳಿ. ಹಾಗೆ ಇವತ್ತು ಅದನ್ನೇ ಇವತ್ತು ಗಡ್ಬಡ್ ಐಸ್ ಕ್ರೀಮನ್ನು ನಾವು ಮಾಡ್ತಿದ್ದೇವೆ. ಆ ಒಂಜಿ ಅಜ್ಜಿ ಪಂತೇರು ಪ್ರಾಯದಾರು ಐಕ್ ಬಡ ಸುಮಾರು ಒಂಜಿ ವಾರ ಅಂಡ್ ಪಂಡದು ಐಕ್ ಎಂಕ್ಲಿ ಸಾಮಾನು ಮತ್ತು ಸರಿ ತಿಕ್ಕಿದ್ಜಂಡು ಮಣ್ಪೇರಾಗೆ ಅಂಚೆ ಇನಿ ಮನ್ಪುಕ ಬಂಡದ ಎಂಕ್ಲ ರೆಡಿ ಮಂತದ ಬಲೆ ಪೋಯಿ ಗಡ್ಬಡ ಎಂಚ ಮನ್ಪಣ ತೂಕ ನೋಡಿ. ಈಗ ಫಸ್ಟಿಗೆ ಇಲ್ಲಿ ಆ್ಯಪಲ್ ಮತ್ತು ಬನಾನಾ ಮತ್ತು ಗ್ರೇಪ್ಸ್ ಉಂಟು, ಅದು ತಗೊಂಡಿದ್ದೇವೆ. ಇದನ್ನು ಫಸ್ಟಿಗೆ ಕಟ್ ಮಾಡಬೇಕು ನೋಡಿ. ಎಲ್ಲ ಫ್ರೂಟ್ಸನ್ನು ಈಗ ಕಟ್ ಮಾಡಿ ಆಯಿತು. ಇದು ಮೊನ್ನೆ ಕೇಳಿದ್ರು ಅವರು, ತುಂಬ ಸಲ ಕೇಳಿದರು, ಇದು ನಮ್ಮ ಅಜ್ಜಿಗೋಸ್ಕರ ಆದರೂ ಒಮ್ಮೆ ಗಡ್ಬಡ್ ಮಂಗಳೂರು ಗಡ್ಬಡ್ ಹೇಳಿಕೊಡಿ ಅಂತ ಹೇಳಿ. ಆದರೆ ನಮಗೆ ಅದು ಹೇಳಿಕೊಡ್ಲಿಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತು ನಮ್ಮ ಮನೇಲಿ. ಆದರೆ ಇದು ಜೆಲ್ಲಿ ಉಂಟಲ್ಲ ನೋಡಿ, ಈ ಥರ ಜೆಲ್ಲಿ ಇರಲಿಲ್ಲ ನಮ್ಮಲ್ಲಿ. ಈ ಥರ ಇದು ಸ್ಟ್ರಾಬೆರಿದು ಜೆಲ್ಲಿ. ಹಾಗೆ ಇದನ್ನೊಂದು ಮಾರ್ಕೆಟಿಗೆ ಹೋಗಿ ತಂದದ್ದು, ಸಿಗಲಿಲ್ಲ. ಮತ್ತು ಹುಡುಕಿ ಸಿಕ್ಕಿತು. ಇದು ನನ್ನ ಅಮ್ಮನಿಗೆ, ಇದು ನನ್ನ ಮಾವ ಒಬ್ಬರು ಇದ್ದಾರೆ, ಅವರು ಮೊದಲು ರೆಸ್ಟೋರೆಂಟಲ್ಲಿ ಇದ್ದರು. ಅವರು ಇದು ಗಡ್ಬಡನ್ನು ಹೇಳಿಕೊಟ್ಟದ್ದು ಅಮ್ಮನಿಗೆ. ಹಾಗೆ ಅವರಿಗೆ ಸಹ ಹೇಳಿಕೊಡುವ ಅಂತೇಳಿ. ಆ ಅಜ್ಜಿ ಮೊನ್ನೆಯಿಂದ ಕೇಳ್ತಿದ್ರಂತೆ. ಅವರಿಗೆ 119 ವರ್ಷ ಅಲ್ಲ, ತುಂಬ ಏಜ್ ಆಗಿದೆ ಅಲ್ಲ ಅವರಿಗೆ. ಹಾಗೆ ಅವರಿಗೊಮ್ಮೆ ಹೇಳಿಕೊಡುವ ಅಂತೇಳಿ ಇವತ್ತಿದ್ದೊಂದು ಚಿಕ್ಕ ವಿಡಿಯೋ. ಇಲ್ಲಿ ನೋಡಿ, ಈಗ ರೆಡಿಮೇಡ್ ಜೆಲ್ಲಿ ಸಿಗ್ತದೆ ನೋಡಿ, ಈ ಥರ ಪೌಡರ್. ಇದು ನೋಡಿ, ಈ ಥರ ಒಂದು ಪ್ಯಾಕೆಟ್ ಸಿಗ್ತದೆ ನೋಡಿ. ಇದರೊಳಗೆ 2 ಪ್ಯಾಕೆಟ್ಸ್ ಇರ್ತದೆ. ಇದರಲ್ಲಿ ಪಿಂಕ್ ಕಲರ್ ಇದು ಒಳಗೆ, ಮತ್ತೊಂದು ವೈಟ್ ಕಲರ್ ಇರ್ತದೆ. ಈಗ ಇದನ್ನು ಹಾಕಬೇಕು ನೋಡಿ. ಇದರದ್ದು ಅರ್ಧ ನಾವು ಮೊದಲೇ ಮಾಡಿಟ್ಟಿದ್ದೇವೆ ಜಲ್ಲಿ ನೋಡಿ. ಇನ್ನು ಇದು ಪಿಂಕ್ ಕಲರ್ ಇದು ಪೌಡರ್ ಹಾಕಬೇಕು. ಇದು ಮಾರ್ಕೆಟಲ್ಲಿ ಸಿಗ್ತದೆ ಜೆಲ್ಲಿ ಕ್ರಿಸ್ಟಲ್ ಅಂತ ಹೇಳಿ. ಇದೆಲ್ಲ ಪೌಡರನ್ನು ಹಾಕಿದ್ರೆ ಆಯಿತು. ಒಮ್ಮೆಲೆ ಜೆಲ್ಲಿ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು. ಈಗ ನೋಡಿ, ಈ ಎರಡು ಪೌಡರನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ. ಈ ಥರ ಪ್ಯಾಕೆಟ್ ಬರ್ತದೆ ಜೆಲ್ಲಿ ಕ್ರಿಸ್ಟಲ್ ಅಂತ ಹೇಳಿ. ಈ ಥರ ಪೌಡರ್ ಇರ್ತದೆ ನೋಡಿ. ಇದಕ್ಕೆ 45 ರುಪೀಸ್ ನೋಡಿ ಒಂದು ಇಂಥದ್ದು ಬೇರೆ ಬೇರೆ ಫ್ಲೇವರ್ಸಲ್ಲಿ ಬರ್ತದೆ. ಇದೈತೆ ಸೋಕುಡೆ ಮಿಕ್ಸ್ ಆಂಡ್ ಇಂದು ಇತ್ತೆ ರೆಡಿ ನಂಗೆ ಪೌಡ್ರು ತಿಕ್ಕೊಂಡು ನಾವೇ ಮಾರ್ಕೆಟ್ ಕೆಂಡಾದ ಕೊರ್ಪೇರು. ಈಗ ನೋಡಿ, ಕುದಿಯುವ ನೀರು ಹಾಕಿದರೆ ಆಯ್ತು ಇದಕ್ಕೆ ನೋಡಿ. ಈಗ ಈ ನೀರು ಬಿಸಿಯಾಗಿ ಉಂಟು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಅದು ಕರಗುವ ತನಕ ಮಿಕ್ಸ್ ಮಾಡಬೇಕು. ಸೋಕುಡೆ ಮಿಕ್ಸ್ ಅನ್ಪೋಡು ಮಿಕ್ಸ್ ಅನ್ಪೇಡ ದಾಲಜ್ಜಿ ಇಂದು ದಪ್ಪ ಅಂತ ಚೌಲ ಆಯ್ಲಕ್ಕನೆ ಇಂದು ದಪ್ಪ ಹಾಪಣದೆ ಪಣಿ ದಪ್ಪ ಅಂಡ್ ಇದು ಬುಕ್ಕ ಮಿಕ್ಸಿ ಮಂತ್ ಹೇಳ್ತುಕು. ಆರತ್ತು ಬೆಚ್ಚ ನೀರು ಆರತ್ತು ನೆರತುಕು ನಾನು ಫ್ರಿಜ್ ಇಡ್ದಿರೋಡು ಹಾಕೊಂಡು ಅಪ್ಪ ಇರೋ ಜಲ್ಲಿ ಬರ್ಕೊಂಡು ಎಂಕ್ಲ ಮಂತ್ ದೀರ್ತ ಅರ್ಧ ಪ್ಯಾಕೆಟ್ ದುಂಬೆ ದೀರ್ತ ಫ್ರಿಜ್ಡ್ ಇತ್ತೇನೆಕ್ಲಿಗೆ ತೋಜಾವಣೆ ಮಾತ್ರ ಅಂದು ಇಂಚೆ ಮಂತದ್ದು. ಈಗ ಬಿಸಿ ನೀರು ಹಾಕಿದ್ದಲ್ಲ ಇನ್ನು ಇದು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು, ಗಟ್ಟಿ ಆಗ್ತದೆ. ಈಗ ನೋಡಿ, ಈಗಲೇ ಅದು ತಿಕ್ಕಾಗ್ತಾ ಬಂದಿದೆ ನೋಡಿ, ಜಲ್ಲಿ ಟೈಪಲ್ಲಿ ಆಗ್ತದೆ. ಅದು ಫ್ರಿಜ್ಜಲ್ಲಿ ಇಡದಿದ್ರೂ ಆಗ್ತದೆ, ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆಯದು ನೋಡಿ. ಇಲ್ಲಿ ಈಗ ನಾವು ಇದು ಸ್ಟ್ರಾಬೆರಿ ಜೆಲ್ಲಿ ಫ್ರಿಜ್ಜಲ್ಲಿ ಇಟ್ಟು ತಂದದ್ದು ನೋಡಿ, ಹೀಗೆ ಆಗಿತ್ತು. ಇದು ನಾವು ಮೊದಲೇ ಫ್ರಿಜ್ಜಲ್ಲಿ ಮಾಡಿಟ್ಟಿದ್ದೆವು. ಈಗ ಮಾಡಿದ್ದು ನೋಡಿ, ಈ ಥರ ಇರ್ತದೆ ನೋಡಿ. ಈಗ ನಿಮಗೆ ತೋರಿಸಿದ್ದು ಹೀಗೆ ಉಂಟು. ಇದು ಸ್ವಲ್ಪ ಬಿಸಿ ಉಂಟು. ಫ್ರಿಜ್ಜಲ್ಲಿ ಇಟ್ಟು ಆದಮೇಲೆ ಈ ಥರ ಗಟ್ಟಿ ಆಗ್ತದೆ ನೋಡಿ. ಈಗ 3 ಗ್ಲಾಸ್ ತಗೊಂಡಿದ್ದೇವೆ. ಇದಕ್ಕೆ ಈಗ ಆ್ಯಪಲ್ ಕಟ್ ಮಾಡಿದ್ದೇನೆ ಹಾಕಬೇಕು. ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು. ಇನ್ನು ನೆಕ್ಸ್ಟ್ ವೆನಿಲಾ ಐಸ್ ಕ್ರೀಮ್ ಹಾಕಬೇಕು ನೋಡಿ. ಇದು ತುಪ್ಪದಲ್ಲಿ ಫ್ರೈ ಮಾಡಿದ ಗೋಡಂಬಿ ಬಾದಾಮಿ ಪಿಸ್ತಾ ಇದೆ. ಇದರಲ್ಲಿ ಸ್ವಲ್ಪ 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 ಹಾಕ್ಬೇಕು. ಇದಕ್ಕೆ ಇದು ತುಪ್ಪದಲ್ಲಿ ಹುರಿದ ಡ್ರೈ ಗ್ರೇಪ್ಸ್ ಇದು. ಇದನ್ನು ಸ್ವಲ್ಪ ಹಾಕಿದರೆ ಆಯಿತು. ಇದು ದ್ರಾಕ್ಷಿ, ಇದು ಬನಾನಾ ಕಟ್ ಮಾಡಿದ, ಇದು ಸ್ಟ್ರಾಬೆರಿ ಜೆಲ್ಲಿ 2 ಟೀಸ್ಪೂನ್ ಹಾಕಬೇಕು. ಸ್ಟ್ರಾಬೆರಿ ಜೆಲ್ಲಿ ಹಾಕಿ ಆಯಿತು. ಇದು ಶಾವಿಗೆ ಪಾಯಸ ಮಾಡ್ತೇವಲ್ಲ ನಾವು, ಅದು ಇಲ್ಲ ನೂಡಲ್ಸ್ ಕೂಡ ಹಾಕ್ಬೋದು. ಮತ್ತು ಫಲೂಡ ಅಂತ ಒಂದು ಸಿಗ್ತದೆ, ಅದು ಸಾಕು. ಅದು ನಮಗೆ ಸಿಗಲಿಲ್ಲ, ಅದಕ್ಕೆ ನಾವು ಇದನ್ನು ಹಾಕೋದು. ಇದಕ್ಕೆ ಶಾವಿಗೆಯನ್ನು ಹಾಕೋದು. ಇದನ್ನು ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಸ್ಮೂತ್ ಮಾಡ್ತಂದು ಅದು ನೋಡಿ. ಬಿಸಿ ನೀರಿಗೆ ಹಾಕಿ ತಣ್ಣೀರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ತೊಳೆದು ತಂದೇವೆ. ಇದಕ್ಕೆ 1 ಟೀ ಸ್ಪೂನ್ ಹಾಕಬೇಕು. ಇದಕ್ಕೆ ಸ್ಟ್ರಾಬೆರಿ ಐಸ್ ಕ್ರೀಮ್ ಹಾಕ್ತಿದ್ದೇನೆ. ನಮಗೆ ಫ್ರಿಜ್ಜಲ್ಲಿ ಇಡಲಿಕ್ಕೆ ಆಗೋದಿಲ್ಲ, ಅದು ಕೋಲ್ಡ್ ಆಗಲ್ಲ, ಯಾಕಂದರೆ ಅದು ಕರೆಂಟ್ ಇಲ್ಲ ನಮಗೆ. ಕರೆಂಟ್ ಇಲ್ಲದ ಇಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಹಾಕ್ಬೇಕು. ಇನ್ನು ಸ್ವಲ್ಪ ದ್ರಾಕ್ಷಿ ಒಣ ದ್ರಾಕ್ಷಿ ಉಂಟು ಫ್ರೈ ಮಾಡಿದ, ಅದನ್ನೇ ಸ್ವಲ್ಪ ಹಾಕ್ತಿದ್ದೇನೆ. ನಾನು ವೆನಿಲಾ ಐಸ್ ಕ್ರೀಮ್ ಹಾಕ್ತಿದ್ದೇನೆ. ಬೇರೆ ಫ್ಲೇವರ್ ಸಿಕ್ಕಿದೆ, ಬೇರೆ ಫ್ಲೇವರ್ ಹಾಕ್ಬೋದು. ನನಗೆ ಅಲ್ಲಿ ಸಿಗಲಿಲ್ಲ. ಐಸ್ ಕ್ರೀಮ್ ಕೂಡ ಈಗ ಲಾಕ್ಡೌನಲ್ಲಿ ಬರೋದಿಲ್ಲ ಅಂತ ಹೇಳಿದರು. ಈಗ ಲಾಸ್ಟ್ ಚೆರಿ ಇಟ್ಟರೆ ಆಯಿತು. ಈಗ ನೋಡಿ, ಗಡ್ಬಡ ಐಸ್ ಕ್ರೀಮ್ ರೆಡಿಯಾಗಿದೆ. ಅದಕ್ಕೆ ಈ ಥರ ದೊಡ್ಡ ಲಾಂಗ್ ಸ್ಪೂನ್ ಇದ್ದರೆ ಒಳ್ಳೆಯದು. ಅಂದರೆ ಗಡ್ಬಡಿಗೆ ಲಾಂಗ್ ಸ್ಪೂನನ್ನೇ ಯೂಸ್ ಮಾಡೋದು. ಈಗ ನಮ್ಮ ಮನೆಯಲ್ಲಿ ಈ ಥರ ಚಿಕ್ಕ ಸ್ಪೂನ್ ಇತ್ತು, ಅದನ್ನು ಯೂಸ್ ಮಾಡಿದ್ದು. ಈಗ ನೋಡಿ ಎಲ್ಲರೂ ಟೇಸ್ಟ್ ಮಾಡಿ ನೋಡುವ। ಇದು ಸ್ವಲ್ಪ ಮೆಲ್ಟ್ ಆಗಿದೆ ಯಾಕೆಂತ ಹೇಳಿದ್ರೆ ಹೊರಗೆಲ್ಲ ನಾವಿರೋದು ಈಗ ಹಾಗೆ। ಗಡ್ಬಡ್ ಐಸ್ ಕ್ರೀಮ್ ಅಂತೂ ತುಂಬಾನೇ ಟೇಸ್ಟ್ ಆಗಿ ಉಂಟು ಯಾಕೆಂತ ಹೇಳಿದ್ರೆ ತುಂಬಾ ಲೇಯರ್ಸ್ ಉಂಟಲ್ಲ। ಇದು ನೀವು ಮ್ಯಾಂಗ್ಳೂರಲ್ಲಿ ಯಾವುದೇ ಒಂದು ಐಸ್ ಕ್ರೀಮ್ ಪಾರ್ಲರಿಗೆ ಹೋದರೆ ಇದು ಗಡ್ಬಡ್ ಐಸ್ ಕ್ರೀಮ್ ಫೇಮಸ್ ಅಂತಲೇ ಹೇಳ್ಬೋದು। ಆ ಗಡ್ಬಡ್ ಐಸ್ ಕ್ರೀಮ್ ತಿನ್ನುವಾಗ ಉಂಟಲ್ಲ ಅದು ಲೇಯರ್ ಲೇಯರ್ ಆಗಿ ಇರ್ತದಲ್ಲ, ಅದನ್ನು ತಿನ್ನುವಾಗ ಅದರ ಟೇಸ್ಟೇ ಬೇರೆನೆ, ತುಂಬ ಅಂದರೆ ತುಂಬಾ ಒಳ್ಳೆಯದಾಗ್ತದೆ, ಟೇಸ್ಟಾಗಿರ್ತದೆ। ನೀವು ಸಹ ಮಾಡಿ ಮನೇಲಿ, ಅಂದರೆ ಜಾಸ್ತಿ ಅಷ್ಟು ಲೇಯರ್ ಮಾಡಬೇಕಂತಲೇ ಇಲ್ಲ, ಇದ್ದ ಐಸ್ ಕ್ರೀಮನ್ನೇ ಮಾಡಿ ಅದರ ಮೇಲೆ ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಹಾಕಿ ತಿನ್ಬೋದು। ಮತ್ತು ಅಮ್ಮನಿಗೆ ಐಸ್ ಕ್ರೀಮ್ ಮಾಡಲಿಕ್ಕೆ ಗೊತ್ತುಂಟು, ಆದರೆ ಅದು ಐಸ್ ಕ್ರೀಮ್ ಉಂಟಲ್ಲ ನಮ್ಮ ಮನೇಲಿ ಮಾಡಿದರೆ ಪವರ್ ಇದ್ದು, ನಮ್ಮ ಊರಲ್ಲಿ ಪವರ್ ಪ್ರಾಬ್ಲಮ್ ಉಂಟು, ಎಷ್ಟೊತ್ತಿಗೂ ಕರೆಂಟ್ ಇರುವುದೇ ಇಲ್ಲ, ಅದಕ್ಕೋಸ್ಕರ ರೆಡಿಮೇಡ್ ಐಸ್ ಕ್ರೀಮ್ ಅಂತ ಅಂದು ನಿಮಗೆ ತೋರಿಸಿದ್ದು। ಮತ್ತು ಇದು ತುಂಬ ಈಸಿ ಮಾಡಲಿಕ್ಕೆ, ಅಷ್ಟೇನು ಕಷ್ಟ ಅಂತ ಇಲ್ಲ, ನೀವು ಸಹ ಮನೇಲಿ ಟ್ರೈ ಮಾಡಿ। ಮತ್ತು ಅಜ್ಜಿ ನೀವು ಕೂಡ ಟ್ರೈ ಮಾಡಿ, ನೀವು ಹೇಳಿದಲ್ಲ ಮಾಡಲಿಕ್ಕೆ, ಹಾಗೆ ನೀವು ಸಹ ಟ್ರೈ ಮಾಡಿ ಎಲ್ಲರ ಜೊತೆ ಸೇರಿ ತಿನ್ನಿ ನೀವೆಲ್ಲರೂ ಕೂಡ ಮನೆಯಲ್ಲಿ। ಇದು ಮಂಗಳೂರಿಗೆ ನೀವೆಲ್ಲಾದರೂ ಬಂದರೆ ಐಸ್ ಕ್ರೀಮ್ ತಿಂದು ಹೋಗಿ, ತುಂಬ ಐಸ್ ಕ್ರೀಮ್ ಪಾರ್ಲರ್ಸ್ ಎಲ್ಲ ತುಂಬ ಉಂಟು, ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ತಿನ್ನಿ, ಬೇರೆ ಬೇರೆ ಫ್ಲೇವರ್ಸ್ ಇದೆ ಐಸ್ ಕ್ರೀಮ್ ಎಲ್ಲ ಸಿಗ್ತದೆ। ಹಾಗೆ ಮತ್ತು ನಮ್ಮ ಮನೆಗೆ ಸಹ ಸೈಡಿಂದಾಗಿ ಬಂದು ಹೋಗಿ ನೀವು ಕೂಡ ಮಂಗಳೂರಿಗೆ ಬಂದರೆ, ನೀವು ಸಹ ಇದನ್ನು ಟ್ರೈ ಮಾಡಿ ಐಸ್ ಕ್ರೀಮನ್ನು ಮನೆಯಲ್ಲಿ। ಇವತ್ತಿನ ಒಂದು ಚಿಕ್ಕ ವಿಡಿಯೋ ಇವತ್ತಿಲ್ಲಿ ಮುಗಿಸಿದ್ದೇವೆ। ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನು ನಾಳೆ ಮಾತಾಡಲಿಕ್ಕೆ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್।